ಹೇಗ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಮುಗ್ದಿದೆ ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನೋಡಿದಂತಹ ನಾವು ಫೈನಲ್ ಹೇಳ್ಬೋದು ಇವತ್ತಿನ ಸ್ಮಾಕ್ ಡೋನ್ ನೋಡಿ ನಮ್ಮ ಜೀವನ ಪಾವನ ಆಯ್ತು ಅಂತ ಲಿಟ್ರಲಿ ಏನೇನು ಅನ್ಕೊಂಡಿದ್ವಿ ಅದೆಲ್ಲ ಆಯ್ತು ನಿಜವಾಗ್ಲೂ ಎಕ್ಸ್ಟ್ರೀಮ್ ಲೆವೆಲ್ ಆಯಿತು ಅಂತಾನೆ ಹೇಳ್ಬಹುದು ಸೊ ಏನೇನಾಯಿತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಮಾಹಿತಿ ಶೋನೋ ಓಪನಿಂಗ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಕ್ತಾರೆ ರೋಮನ್ ರೈನ್ಸ್ ಅವರ ಜೊತೆ ನಮ್ಮ ಪಾಲಿಮೆನ್ ಹಾಗೆ ಬಿಗ್ ಜಿಮ್ಮಿ ಊಸೋ ಅಂಡ್ ಸೋಲೋಸಿಕೋ ಅವರು ಕೂಡ ನೋಡೋದಕ್ಕೆ ಸಿಕ್ತಾರೆ ರೋಮನ್ ರೈನ್ಸ್ ಅವರು ತಮ್ಮ ರಾಯಲ್ ಎಂಟ್ರಿ ಎಲ್ಲ ಆದ್ಮೇಲೆ ರಿಂಗ್ ಗೆ ಬರ್ತಾರೆ ತುಂಬಾ ಖುಷಿಯಿಂದ ಕಾಣಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಪಾಲಿಮೆನ್ ಅವರ ಕೈಯಿಂದ ಮೈಕ್ ನೆಸ್ಕೊಂಡು ರೋಮನ್ ರೈನ್ಸ್ ಅವರು ಅಗ್ನಾಲೇಜ್ ಮೀ ಅಂತ ಹೇಳ್ತಾರೆ ಆ ವರ್ಡ್ ನ ಕೇಳಿ ತುಂಬಾನೇ ಖುಷಿ ಆಯಿತು ಅಂಡ್ ಕ್ರೌಡ್ ಫುಲ್ ಬೂ ಮಾಡ್ತಾ ಇರುತ್ತೆ ಅಂತಾನೆ ರೋಮನ್ ರೈನ್ಸ್ ಸ್ವಲ್ಪ ನಿಮ್ಮ ಬಾಯ್ಗಳನ್ನ ಸೆಟ್ ಅಪ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಇವತ್ತು ತುಂಬಾ ಗುಡ್ ಮೂಡ್ ಅಲ್ಲಿ ಇದ್ದೀನಿ ಅಂಡ್ ಇದು ಹಾಲಿಡೇ ಸೀಸನ್ ಅಂಡ್ ಎಲ್ಲರಿಗೂ ಕೂಡ ಪ್ರಮೋಷನ್ ಬೇಕೇ ಬೇಕು ಅಂಡ್ ಇವತ್ತು ನಾನು ಒಬ್ಬ ಒಳ್ಳೆಯ ಟ್ರೈಬಲ್ ಚೀಫ್ ಆಗಿರೋದ್ರಿಂದ ಒಬ್ಬ ಡಿ ಡಿಸರ್ವಿಂಗ್ ಪರ್ಸನ್ಗೆ ಕಂಗ್ರಾಟುಲೇಷನ್ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಕಂಗ್ರಾಚ್ಯುಲೇಷನ್ ಅಲ್ಲ ನಾನು ಒಬ್ಬ ಡಿಸರ್ವಿಂಗ್ ಪರ್ಸನ್ ಗೆ ಅಕ್ನಾಲೇಜ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ರೋಮನ್ ರೈನ್ಸ್ ಅವರು ಹೇಳ್ತಾರೆ ನಮ್ಮ ಜಿಮಿ ಊಸವರು ಸಖತ್ತು ಖುಷಿ ಪಟ್ಬಿಡ್ತಾರೆ ಓ ರೋಮನ್ ರೈನ್ಸ್ ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜಿಮಿ ಅವರು ಸಖತ್ತು ಎಕ್ಸೈಟ್ ಆಗ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ನಾನು ಇವತ್ತು ನೆಕ್ಸ್ಟ್ ಟ್ರೈಬಲ್ ಚೀಫ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತಾನು ಕೂಡ ಹೇಳ್ತಾರೆ ಜಿಮ್ಮಿ ಊಸವರು ಇನ್ನೂ ಕೂಡ ಎಕ್ಸೈಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಬಟ್ ಸಡನ್ ಆಗಿ ನಮ್ಮ ರೋಮನ್ ರೋಮನ್ಸ್ ಅವರು ಜಿಮ್ಮಿ ಊಸೋ ನೀನು ಕೂಡ ನನ್ನ ಜೊತೆ ಸೇರಿಕೊಂಡು ನಿನ್ನ ಬ್ರದರ್ ಸೋಲೋ ಸಿಕೋವ ಅವರಿಗೆ ಕಂಗ್ರಾಚ್ಯುಲೇಷನ್ ನ ಅಂತ ಹೇಳ್ಬಿಟ್ಟು ರೋಮನ್ ರೈನ್ಸ್ ಅವರು ಸೋಲೋ ಸಿಕ್ಕೋವನ್ನ ಅಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಜಿಮ್ಮಿ ಬುಸು ಅಲ್ಲೇ ಹೊಟ್ಟೆ ಉರಿದೋಗ್ಬಿಡುತ್ತೆ ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗಿಗೆ ಬಂದ್ಬಿಟ್ಟು ನಾನು ಈ ಮೂಮೆಂಟ್ ಗೋಸ್ಕರ ತುಂಬಾ ತಿಂಗಳುಗಳಿಂದ ಕಾಯ್ತಾ ಇದ್ದೆ ನಾನು ಈ ಮೂಮೆಂಟ್ ಬಂದಾಗ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತ ತುಂಬಾ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೆ ಬಟ್ ಈಗ ಇಲ್ಲಿ ನಾನು ನಿನ್ನ ಬಳಿ ಒಂದೇ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕಾಗಿರೋದು ಅದೇನಪ್ಪ ಅಂದ್ರೆ ನಾನು ನಿನಿಗೋಸ್ಕರ ಬರ್ತಾ ಇದ್ದೀನಿ ನೀನು ನನ್ನಿಂದ ಹದಿನೆಂಟು ತಿಂಗಳುಗಳನ್ನ ತಗೊಂಡಿದ್ಯಾ ಅಂಡ್ ಅದಕ್ಕೋಸ್ಕರ ನಾನು ನಿನ್ನಿಂದನೂ ಕೂಡ ಎಲ್ಲದನ್ನು ಕೂಡ ತಗೋತೀನಿ ಅಂಡ್ ಎಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ದಾಡ್ಕೊಂಡು ಬರೋದಕ್ಕೂ ಕೂಡ ನಾನು ರೆಡಿ ಅಂಡ್ ಅದರ ಪ್ರಾರಂಭನ ನಾನು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿ ಅದರ ಮುಕ್ತಾಯನ ನಾನು ರಾಯಲ್ ರಂಬಲ್ ಅಲ್ಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ನಾನು ನಿನ್ನ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ರ್ಯಾಂಡಿ ಅವರು ಅಫಿಷಿಯಲ್ ರೋಮನ್ ರೈನ್ಸ್ ಅವರಿಗೆ ರಾಯಲ್ ಗೆ ಚಾಲೆಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ ನಿಜವಾಗ್ಲೂ ಹದಿನೆಂಟು ತಿಂಗಳಿಂದ ನಾನು ನಿನ್ ಬಗ್ಗೆ ಯೋಚನೆ ಕೂಡ ಮಾಡಿರ್ಲಿಲ್ಲ ಅಂಡ್ ನೀನ್ ಇವಾಗ ಸಡನ್ ಆಗಿ ಬಂದ್ಬಿಟ್ಟು ನನ್ನ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ನ ಮಾಡ್ತಾ ಇದೀಯಾ ನನ್ನ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡೋದಕ್ಕೆ ನೀನು ಏನನ್ನು ಕೂಡ ಅರ್ನ್ ಮಾಡೇ ಇಲ್ಲ ಸೊ ನೀನು ಸುಮ್ಮನೆ ಹೋಗ್ಬಿಟ್ಟು ಬ್ಯಾಕ್ ಇನ್ ಲೈನ್ ಅಲ್ಲಿ ನಿಂತ್ಕೋಬಿಡು ಯಾಕಂದ್ರೆ ನೀನು ಏನನ್ನು ಕೂಡ ಮಾಡಿಲ್ಲ ಎಲ್ಲರೂ ಅನ್ಕೋತಾರೆ ನನಗೆ ರೋಮನ್ ರೈನ್ಸ್ ಅವರ ಬಳಿ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಬೇಕು ಎಲ್ಲರಿಗೂ ಕೂಡ ನಾನ್ ಬೇಕು ಅಂತ ಅಂಡ್ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಶೋ ಆಫ್ ಮಾಡ್ಬಿಟ್ರೆ ಸಾಕು ಚಾಂಪಿಯನ್ಶಿಪ್ ಮ್ಯಾಚ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಆತ ಅನ್ಕೋತಾರೆ ಬಟ್ ಅದ್ಯಾವುದು ಇಲ್ಲಿ ನಡೆಯೋದಿಲ್ಲ ಇದು ಎರಡ್ ಸಾವಿರದ ಏಳರ ಟೈಮ್ ಅಲ್ಲ ಬಂದು ಶೋ ಅಪ್ ಮಾಡಿದ ಕೂಡಲೇ ಚಾಂಪಿಯನ್ಶಿಪ್ ಮ್ಯಾಚ್ ಸಿಗೋದಕ್ಕೆ ನಿನ್ನೊಳ್ತ ನಿನ್ನೊಳಗಡೆ ಇರ್ತಕ್ಕಂತ ಧ್ವನಿನ ಕೇಳು ಇದು ಎರಡು ಸಾವಿರದ ಏಳಲ್ಲ ಆ್ಯಂಡ್ ನಾನು ನಿನಗಿಂತ ತುಂಬ ಬೇರೆನೆ ಲೆವೆಲಲ್ಲಿದ್ದೀನಿ ಸೊ ನಿನಗೇನಾದ್ರು ನನ್ ಮೇಲ್ ಮ್ಯಾಚ್ ಸಿಕ್ಕಿದ್ರೆ ಮುಂದಿನ ಬಾರಿ ನೀನು ಬರೀ ಹದಿನೆಂಟು ತಿಂಗಳ ವೆಕೇಶನ್ ಅಲ್ಲ ನಿನ್ನ ಕರಿಯರ್ನೇ ನೀನು ಹಾಳು ಮಾಡ್ಕೋತೀಯಾ ನಾನು ನಿನ್ನನ್ನ ರಿಟೈರ್ಮೆಂಟ್ ಮಾಡ್ಬಿಡ್ತೀನಿ ಅಂತ ರೋಮನ್ ರಯನ್ಸ್ ಅವರು ರ್ಯಾಂಡಿ ಓಟನ್ ಅವರಿಗೆ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡು ನಮ್ಮ ರ್ಯಾಂಡಿ ಓಟನ್ ಅವರು ಮೇ ಬಿ ನೀನು ಸರಿ ಹೇಳ್ತಾ ಇದೀಯಾ ನೀನು ತುಂಬಾ ಎವಾಲ್ವ್ ಆಗಿದ್ದೀಯಾ ನೀನು ಹಿಸ್ಟೋರಿಕಲ್ ಚಾಂಪಿಯನ್ ಆಗಿದೆಯಾ ನೀನು ಒಬ್ಬ ಲೆಜೆಂಡ್ ಆಗಿದೆಯಾ ನಾನು ಕೂಡ ಎವಾಲ್ವ್ ಆಗಿದ್ದೀನಿ ಎಲ್ಲದೂ ಕೂಡ ಚೇಂಜ್ ಆಗಿದೆ ಬಟ್ ಒಂದು ವಿಚಾರನ ಬಿಟ್ಟು ನೀನು ಲೆಜೆಂಡ್ ಆದ್ರೆ ನಾನು ಕಿಲ್ಲರ್ ಅಂತ ನಮ್ಮ ರ್ಯಾಂಡಿರ್ಡನ್ ಅವರು ರೋಮನ್ ರೈನ್ಸ್ ಅವರಿಗೆ ಆರ್ ಆರ್ಕೆವನ್ನ ಹಾಕೋದಕ್ಕೆ ಹೋಗ್ಬಿಡ್ತಾರೆ ಅವರು ರ್ಯಾಂಡಿ ಆರ್ಡನ್ ಅವರ ಆರ್ಕೆವನ್ನ ತಪ್ಪಿಸ್ಕೊಂಡು ಹಂಗೆ ಹಿಂದಗಡೆ ಹೋಗ್ಬಿಟ್ಟು ಹತ್ರ ಬಿದೋಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಫೈನಲಿ ನಮ್ಮ ರ್ಯಾಂಡಿ ಓರ್ಡನ್ ಅವರು ಹೇಳ್ತಾರೆ ಈಗ ನನ್ನೊಳಗಡೆ ಇರುವಂತಹ ವಾಯ್ಸ್ ಹೇಳ್ತಾ ಇದೆ ರೋಮನ್ ರೈನ್ಸ್ ನಿನ್ನ ಪ್ಯಾಂಟ್ ಹೊರದೋಗಿದೆ ಅಂತ ಅಂಡ್ ನಾನು ನಿನಗೆ ಕೊನೆ ಾಗಿ ಒಂದು ವಿಚಾರನ ಹೇಳ್ಬೇಕು ಡ್ಯಾಡಿ ಇಸ್ ಬ್ಯಾಕ್ ಅಂತ ಹೇಳಿ ನಮ್ಮ ರ್ಯಾಂಡಿಯೋರ್ಡನ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು ಲಿಟ್ರಲಿ ನಮ್ಮ ರ್ಯಾಂಡಿಯೋರ್ಡನ್ ಅವರು ಒಂದು ಸ್ಟೇಟ್ಮೆಂಟ್ ನಂತೂ ಕೊಟ್ಟಾಗಿದೆ ನನಗೆ ನಿನ್ನ ಚಾಂಪಿಯನ್ಶಿಪ್ ಬೇಕು ಅಂಡ್ ನೀನೇನಾದ್ರೂ ಲೆಜೆಂಡ್ ಆದ್ರೆ ನಾನು ಲೆಜೆಂಡ್ ಕಿಲ್ಲರ್ ಅಂತ ಸೊ ಸಕ್ಕತ್ತಾಗಿತ್ತು ಗೈಸ್ ಈ ಸೆಗ್ಮೆಂಟ್ ಮಾತ್ರ ಇದಾದ್ಮೇಲೆ ನಮಗೆ ಕಾರ್ಮೇಲೋ ಹಾಗೆ ಗ್ರೇಸನ್ ವಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಕಾರ್ಮೇಲೋ ಹಾಗೆ ಗ್ರೇಸನ್ ವಾಲರ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೇಲೋ ಅವರು ತಮ್ಮ ಫಿನಿಶರ್ ನ ಹಾಕಿ ಗ್ರೇಸ್ ವಾಲರ್ ಅವ್ರನ್ನ ಪಿನ್ ಮಾಡಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಶಿಪ್ ಟೂರ್ನಮೆಂಟ್ ನ ಎರಡ್ನೇ ರೌಂಡಿಗೆ ಕ್ವಾಲಿಫೈ ಆಗಿದ್ದಾರೆ ಇದ್ರಲ್ಲಿ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರ್ಯಾಂಡಿ ಓಡನ್ ಹಾಗೆ ಎಲೆನೈಟ್ ಅವರ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ರ್ಯಾಂಡಿ ಓಡನ್ ಅವರು ಎಲೆನೈಟ್ ಗೆ ಹೇಳ್ತಾರೆ ನನಗೆ ನಿನ್ನ ಹೆಲ್ಪ್ ಬೇಕಾಗಿಲ್ಲ ಅಂತ ನಮ್ಮ ಎಲೆನೈಟ್ ಅವರು ಕೂಡ ಹೇಳ್ತಾರೆ ನಾನು ನಿನಗೆ ಹೆಲ್ಪ್ ನ ಅಗತ್ಯ ಇದೆ ಅಂತ ಹೇಳೋದಕ್ ಬರ್ತಾ ಇಲ್ಲ ಬಟ್ ಆ ಕಡೆ ನಂಬರ್ಸ್ ಗೇಮ್ ಜಾಸ್ತಿ ಇದೆ ಸೊ ನಾನು ನಿನ್ಗೆ ಹೆಲ್ಪ್ ಮಾಡೋದಿಕ್ಕೆ ಬರ್ತೀನಿ ಅಂತ ಕೇಳ್ತಾರೆ ಬಟ್ ನಮ್ಮ ರ್ಯಾಂಡಿ ಓಡನ್ ಅವರು ಇಲ್ಲ ನನಗೆ ಗೊತ್ತು ನನ್ನ ನಿನ್ನ ನಡುವೆ ತುಂಬಾ ಸ್ನೇಹ ಬೆಳೆದಿದೆ ಬಟ್ ಆದ್ರೂ ಕೂಡ ನೀನು ಇಲ್ಲೇ ಇರೋ ನನಗೆ ಇವತ್ತು ನಿನ್ನ ಹೆಲ್ಪ್ ಬೇಡ ಅಂತ ನಮ್ಮ ರ್ಯಾಂಡಿ ಆರ್ಡನ್ ಅವರು ಹೇಳು ಹೋಗಿದ್ದಾರೆ ಯಾಕಂದ್ರೆ ಇವತ್ತಿನ ಸ್ಮಾಕ್ ಡೋನ್ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಆಗಿ ನಮ್ಮ ಜಿಮ್ಮಿ ಉಸೋ ಹಾಗೆ ರ್ಯಾಂಡಿ ಆರ್ಡನ್ ಅವರ ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿರುತ್ತೆ ಇದಾದಮೇಲೆ ನಿಮಗೆ ಆಸ್ಟನ್ ಥಿಯರಿ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಶನ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಕಡೆ ಬರೋದಾದ್ರೆ ಈ ಮ್ಯಾಚ್ ಕೂಡ ಸಕ್ಕತ್ತಾಗಿತ್ತು ನಮ್ಮ ಕೆವಿನ್ ಓಯನ್ಸ್ ಅವರ ಮ್ಯಾಚ್ಗಳೆಲ್ಲದೂ ಕೂಡ ಅಲ್ಟಿಮೇಟ್ ಇರುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಆ ರೀತಿಯ ನಮ್ಮ ಅಗ್ರೆಷನ್ ಓಯನ್ಸ್ ಅವರು ಈ ಮ್ಯಾಚ್ ಅಲ್ಲಿ ತಗೊಂಡ್ ಬರ್ತಾರೆ ಈ ಮ್ಯಾಚ್ ಅಲ್ಲಿ ನಮ್ಮ ಥಿಯರಿ ಅವರು ಕೆವನ್ ಓಯನ್ಸ್ ಅವರು ಹ್ಯಾಂಡ್ ನ ಟಾರ್ಗೆಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಬಟ್ ಅದ್ ಯಾವ್ದು ಕೂಡ ವರ್ಕ್ ಆಗೋದಿಲ್ಲ ಆ ಕೈಯಿಂದಾನೇ ನಮ್ಮ ಕೆವೆನ್ ಓಯನ್ಸ್ ಅವರು ಒಂದು ನ ಹೊಡಿತಾರೆ ಯಾಕಂದ್ರೆ ಆ ಕೈ ನ ಸ್ಟೇಬಲ್ ಆಗಿರೋದಕ್ಕೆ ಒಂಥರ ಸ್ಟೀಲ್ ಏನೋ ಹಾಕಿರ್ತಾರೆ ಅಂತಾನೆ ಹೇಳ್ಬಹುದು ಅದರಿಂದ ಒಂದು ಪಂತ್ ಹೊಡೆದ್ಬಿಟ್ಟು ನಮ್ಮ ಕೆನ್ ಓಯನ್ಸ್ ಅವರು ಆಸ್ಟನ್ ಥಿಯರಿ ಅವ್ರನ್ನ ಪಿನ್ ಮಾಡಿ ಕೆವನ್ ರೈನ್ಸ್ ಅವರು ಕೂಡ ಎರಡನೇ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬ್ಲೆಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ರೋಮನ್ ರೈನ್ಸ್ ಅವರು ಕಿರ್ಚಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ರ್ಯಾಂಡಿ ಓಡನ್ ಅವರು ಬಂದು ಇಲ್ಲಿ ನಮ್ಮ ಸೋಲೋ ಸಿಕ್ಕವರ ಸೆಲಿಬ್ರೇಷನ್ ಕೂಡ ಆಳ್ ಮಾಡ್ತಾ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾ ಇರ್ತಾರೆ ಅಂಡ್ ಇವತ್ತು ರ್ಯಾಂಡಿ ಆರ್ಡನ್ ಅವರ ಕಥೆನ ಮುಗಿಸ್ಬೇಕು ಅಂತ ರೋಮನ್ ರೈನ್ಸ್ ಅವರು ಮಾತಾಡ್ತಾ ಇರ್ತಾರೆ ನಮ್ಮ ಜಿಮ್ಮಿ ಉಸ್ ಅವರು ಹೌದು ನನಗೆ ಗೊತ್ತಾಯಿತು ಅಂಡ್ ನಾನು ರ್ಯಾಂಡಿ ಓರ್ಡನ್ ಅವರ ಕಥೆನ ಇವತ್ತು ಮುಗಿಸಬಹುದು ಬಟ್ ನನಗೆ ಅನ್ಸುತ್ತೆ ಈ ಕೆಲಸ ಫ್ಯೂಚರ್ ಟ್ರೈಬಲ್ ಚೀಫ್ ಆದ ಸೋಲೋ ಅವರಿಗೆ ಸೀಮಿತವಾದದ್ದು ಅಂತ ನಮ್ಮ ಜಿಮ್ಮಿ ಜಿಮಿ ಅವರು ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡು ನಮ್ಮ ರೋಮನ್ ರೈನ್ಸ್ ಅವರು ಹೌದು ಬಟ್ ನೀನೇನಾದ್ರೂ ಈ ಕೆಲಸನ ಮಾಡಿದ್ರೆ ಇದು ಪ್ರಮೋಷನ್ ಸೀಸನ್ ಆಗಿರೋದ್ರಿಂದ ನಿನ್ಗೂ ಕೂಡ ನಾನು ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಇದಾದ್ಮೇಲೆ ನಮ್ಮ ಜಿಮ್ಮಿ ಅವರು ಓಕೆ ನಾನಿವತ್ತು ರ್ಯಾಂಡಿಯೋಡನ್ ಓಡನ್ ಅವರ ಕಥೆನ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಈಟ್ ಅಂತ ನಮ್ಮ ಜಿಮ್ಮಿ ಜಿಮಿ ಅವರು ಹೇಳ್ತಾರೆ ಅಂತಾನೆ ಹೇಳ್ಬಹುದು ಆ ಶಬ್ದನ ಕೇಳಿ ನಮ್ಮ ರೋಮನ್ ರೈನ್ಸ್ ಅವರಿಗೆ ಸಖತ್ ತು ಬರುತ್ತೆ ಅವರು ಜಿಮ್ಮಿ ಉಸೋ ಅವರ ಸೈಡ್ಗೆ ಹಿಂಗೆ ಒಂದು ಲುಕ್ ನ ಕೊಡ್ತಾರೆ ಸಡನ್ ಆಗಿ ನಮ್ಮ ಜಿಮ್ಮಿ ಉಸು ಅವರು ಓಕೆ ಓಕೆ ನನಗೆ ಅರ್ಥ ಆಯ್ತು ನೋ ಈಟ್ ಅಂತ ಹೇಳ್ತಾರೆ ಲಿಟ್ರಲಿ ಈ ಬ್ಯಾಕ್ ಟೆಸ್ಟ್ ಸೆಗ್ಮೆಂಟ್ ಗಳನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೆ ಅಂಡ್ ಇವತ್ತು ಮತ್ತೊಮ್ಮೆ ಅದನ್ನ ನೋಡಿ ಸಖತ್ ಖುಷಿ ಆಯ್ತು ಇದಾದ್ಮೇಲೆ ನಮಗೆ ಕಬೂಕಿ ವಾರಿಯರ್ ಅಂದ್ರೆ ನಮ್ಮ ಆಸ್ಕ ಆಗೇ ಕೈರಿ ಸೈನ್ ವರ್ಸಸ್ ನಮ್ಮ ಮಿಯಾ ಎಂ ಆಗಿ ಜಲೀನಾ ವೇಗಾ ಅವರ ನಡುವೆ ಒಂದು ಟ್ಯಾಕ್ಟಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಇಂಟ್ರೆಸ್ಟಿಂಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಕಬೂಕಿ ವಾರಿಯರ್ಸ್ ಅವರು ವಿನ್ ಆಗಿದ್ದಾರೆ ವಿಚಾರ ಗೊತ್ತಾಗುತ್ತೆ ಅದೇನಪ್ಪ ಅಂದ್ರೆ ನಮ್ಮ ಬೇಲಿ ಅವರು ಕೂಡ ರಾಯಲ್ ರಂಬಲ್ ಮ್ಯಾಚ್ ಎಂಟ್ರಿ ಇದ್ದಾರೆ ಇದಾರೆ ಇದಾದ್ಮೇಲೆ ನಮಗೆ ಶೋ ನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ರ್ಯಾಂಡಿನ್ ವರ್ಸಸ್ ಜಿಮ್ಮಿ ವೂಸು ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು ನಮ್ಮ ವೈಪೋರ್ಡನ್ ಅವರ ಮ್ಯಾಚ್ ಅಂದ್ರೆ ನಾವೇನು ಕೂಡ ಈ ಮ್ಯಾಚ್ ಬಗ್ಗೆ ಹೇಳೋ ಹಂಗಿಲ್ಲ ಒಂದೊಂದು ಟೈಮ್ ಜಿಮಿ ಅವರು ಡಾಮಿನೆಂಟ್ ಮಾಡಿದ್ರು ಕೂಡ ನಮ್ಮ ಜಿಮ್ಮಿ ಊಸ್ ಅವರಿಗೆ ಒಂದು ಪವರ್ ಸ್ಲಾಮ್ ಹಾಕಿ ಆರ್ ಕೆ ಓ ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಬಟ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸೋಲೋ ಸಿಕೋವ ಅವರು ಸ್ಟೇಜ್ ಇಂದ ನಡ್ಕೊಂಡು ಬರ್ತಾ ಇರ್ತಾರೆ ಬಟ್ ಇಂದ ನಮ್ಮ ಎಲೆನೈಟ್ ಅವರು ಬಂದ್ಬಿಟ್ಟು ಸೋಲೋ ಸಿಕೋವ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ರ್ಯಾಂಡಿ ಅವರು ಎಲೆನೈಟ್ ಅವರಿಗೆ ಹೇಳಿರ್ತಾರೆ ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ ಅಂತ ಬಟ್ ಆದ್ರೂ ಕೂಡ ನಮ್ಮ ಎಲೆನೈಟ್ ಅವರು ಬಂದ್ಬಿಟ್ಟು ಸೋಲೋ ಸಿಕೋ ಅವರಿಗೆ ಅಟ್ಯಾಕ್ ಮಾಡ್ತಾರೆ ಇದನ್ನ ನೋಡಿ ನಮ್ಮ ರಾಂಡಿ ಓರ್ಡನ್ ಅವರು ಎಲೆನೈಟ್ ಅವರಿಗೆ ಏನೇನೋ ಹೇಳ್ತಾ ಇರ್ತಾರೆ ನೀನು ಯಾಕ್ ಬಂದೆ ಅಂತ ಇಲ್ಲಿ ಅಡ್ವಾಂಟೇಜ್ನ ತಗೊಂಡು ನಮ್ಮ ಜಿಮ್ಮಿ ಹುಸೋ ಅವರು ಹಿಂದೆೆಯಿಂದ ರಾಂಡಿ ಓರ್ಡನ್ ಅವರಿಗೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾರೆ ಬಟ್ ನಮ್ಮ ರಾಂಡಿ ಓರ್ಡನ್ ಅವರಿಗೆ ಹಿಂದೆನೂ ಕೂಡ ಕಣ್ಣಿದೆ ಸಡನ್ ಆಗಿ ಅವರು ಜಿಮ್ಮಿ ಹುಸೋ ಅವರಿಗೆ ಒಂದು ಆರ್ ಕೆ ಓನ ಕನೆಕ್ಟ್ ಮಾಡಿ ಜಿಮ್ಮಿ ಹುಸೋ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿನ್ನ ಗಳಿಸಿಕೊಂಡಿದ್ದಾರೆ ಅಂಡ್ ಇದಾದ್ಮೇಲೆ ನಮಗೆ ಎಲೆನೈಟ್ ಆಗಿ ರಾಂಡಿ ಓರ್ಡನ್ ಅವರು ಮಾತಾಡ್ಕೊತಾ ಇರ್ತಾರೆ ನಾನು ಕರ್ದೇ ಇಲ್ಲ ನೀನು ಯಾಕ್ ಹಾಗೆ ಹೀಗೆ ಅಂತ ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬಹುದು ಹಿಂದೆ ರೋಮನ್ ರೈನ್ಸ್ ಹಾಗೆ ಓರ್ಡನ್ ಅವರ ನಡುವೆ ಒಂದು ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಕ್ರೌಡ್ ಎಲ್ಲ ಫುಲ್ ಆರ್ ಕೆ ಓ ಆರ್ ಕೆ ಓ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ಕೇಳಿಸ್ಕೊಂಡು ರೋಮನ್ ರೈನ್ಸ್ ಅವ್ರಿಗೆ ಕೋಪ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಅವರು ರ್ಯಾಂಡಿ ಓರ್ಡನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಇಲ್ಲಿ ನಮಗೆ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ ಬಟ್ ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಬಂದ್ಬಿಟ್ಟು ರ್ಯಾಂಡಿ ಓರ್ಡನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಸೊ ಇಲ್ಲಿ ಟೂ ಆನ್ ಒನ್ ಸಿಚುಯೇಷನ್ ಆಗಿರುತ್ತಲ್ಲ ನಮ್ಮ ರ್ಯಾಂಡಿನ್ ಅವರ ಹೆಲ್ಪ್ ನಮ್ಮ ಎಲೆನೈಟ್ ಅವರು ಬರ್ತಾರೆ ಎಲೆನೈಟ್ ಅವರು ಕೂಡ ಈ ಬ್ರಾಲ್ ಅಲ್ಲಿ ಜಾಯಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಬಟ್ ಸಡನ್ ಆಗಿ ಫೈನಲ್ ಆಗಿ ನಮ್ಮ ಸೋಲೋ ಸಿಕೋ ಅವರು ಕೂಡ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಸೊ ನಮ್ಮ ಬ್ಲೆಡ್ ಲೈನ್ ನಮ್ಮ ಎಲೆನೈಟ್ ಆಗಿ ರ್ಯಾಂಡಿ ಓರ್ಡನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಫಿನಾಮಿನಲ್ ಸ್ಟೈಲ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ ಎಲ್ಲರೂ ಕೂಡ ಅವರು ಎಂಟ್ರಿ ಇಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಹತ್ರ ನೋಡ್ತಾ ಇರ್ತಾರೆ ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಕ್ರೌಡ್ ಕಡೆಯಿಂದ ಬಂದ್ಬಿಟ್ಟು ಆಗ್ಲೇ ಫೋರಾಮ್ ನ ಒಡೆಯೋದಕ್ಕೆ ರೆಡಿ ಆಗಿರ್ತಾರೆ ರೋಮನ್ ರೈನ್ಸ್ ಅವರು ಈ ಕಡೆ ತಿರುಗಿದ್ ಕೂಡಲೇ ನಮ್ಮ ಏಜೆ ಸ್ಟೈಲ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಫಿನಾಮಿನಲ್ ಫೋರಾಮ್ ನ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಹುದು ಅಂಡ್ ಇದಾದ್ಮೇಲೆ ಸ್ಟೈಲ್ ರ್ಯಾಂಡಿ ಓರ್ಟನ್ ಹಾಗೆ ಎಲೆನೈಟ್ ಇವ್ರು ಮೂರ್ ಜನ ಕೂಡ ಸೇರ್ಕೊಂಡು ನಮ್ಮ ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಉಸೋನ ಓಡ್ದು ರಿಂಗ್ ಇಂದ ಕೆಳಗಡೆ ಆಗ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಸ್ಟೈಲ್ ರ್ಯಾಂಡಿ ಓರ್ಟನ್ ಹಾಗೆ ಎಲೆನೈಟ್ ಅವರು ನಿಂತ್ಕೊಂಡಿರ್ತಾರೆ ಅಂತಾನೆ ಹೇಳ್ಬಹುದು ಬಟ್ ಸಡನ್ ಆಗಿ ಇಲ್ಲಿ ಒಂದು ಟ್ವಿಸ್ಟ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಸ್ಟೈಲ್ ಅವರು ಎಲೆನೈಟ್ ಅವರ ಮೇಲೇನೆ ಅಟ್ಯಾಕ್ ಮಾಡಿ ಸೀದಾ ರಿಂಗ್ ಇಂದ ಇಳಿದ್ಬಿಟ್ಟು ರೋಮನ್ ರೈನ್ಸ್ ಅವರ ಪಕ್ಕದಲ್ಲಿ ಹಂಗೆ ನೆಡ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು ರೋಮನ್ ರೈನ್ಸ್ ಅವರು ಕೂಡ ಸಖತ್ತು ಶಾಕ್ ಆಗ್ತಾರೆ ರ್ಯಾಂಡಿ ಓಟನ್ ಅವರು ಕೂಡ ಸಖತ್ತು ಶಾಕ್ ಆಗಿರ್ತಾರೆ ಕ್ರೌಡ್ ಕೂಡ ಸಖತ್ತು ಶಾಕ್ ಆಗಿರ್ತಾರೆ ಅಂತಾನೆ ಹೇಳ್ಬಹುದು ಬಟ್ ನಮ್ಮ ಏಜೆಸ್ಟೈಲ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೀದಾ ಹೊರಟೋಗ್ಬಿಡ್ತಾರೆ ಸೊ ಇವತ್ತಿನ ಸ್ಮ್ಯಾಕ್ ಡೋನು ಹಿಂಗೆ ಇಲ್ಲಿಗೆ ಮುಗ್ದೋಗುತ್ತೆ ಅಂತಾನೆ ಹೇಳ್ಬಹುದು ಲಿಟ್ರಲಿ ನನಗೂ ಕೂಡ ತುಂಬಾ ಶಾಕ್ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಏಜೆಸ್ಟೈಲ್ ಅವರ ರಿಟರ್ನ್ ಪ್ರಾಬಲಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಐ ತಿಂಕ್ ಕಳೆದ ವಾರನೇ ಹೇಳಿ ಯಾವಾಗ ನಮ್ಮ ಬ್ಲಡ್ ಲೈನ್ ಸೇರಿಕೊಂಡು ರ್ಯಾಂಡಿ ಓರ್ಟನ್ ಆಗಿ ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೋ ಅಲ್ಲಿ ನಮ್ಮ ರಾಂಡಿ ಓರ್ಟನ್ ಆಗಿ ಎಲೆನೈಟ್ ಅವ್ರನ್ನ ಕಾಪಾಡೋದಕ್ಕೆ ಎಜಿಸ್ಟೈಲ್ ಅವರು ಬರ್ತಾರೆ ಅಂತ ಎಜಿಸ್ಟೈಲ್ ಅವರು ಬಂದ್ರು ಬಟ್ ಇಲ್ಲಿ ನಮ್ಮ ಎಜಿಸ್ಟೈಲ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೋಗಿದ್ದಾರೆ ಸೊ ಏನಾದ್ರೂ ನಮ್ಮ ಎಜಿಸ್ಟೈಲ್ ಅವರ ಹೀಲ್ ಟರ್ನ್ ಇಲ್ಲಿ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ಯಾ ಇದೇನಾದ್ರೂ ರಾಯಲ್ ರಂಬಲ್ ಅಲ್ಲಿ ಮಲ್ಟಿ ಪರ್ಸನ್ ಮ್ಯಾಚ್ ಕಡೆ ಏನಾದ್ರೂ ತಿರುಗ್ತಾ ಇದೆಯಾ ಕಾದು ನೋಡಬೇಕು ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಸ್ಮ್ಯಾಕ್ ಡೌನ್ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು ಸೊ ರೋಮನ್ ರೈನ್ಸ್ ಇಲ್ದಿರೋ ಅಂತ ಇಷ್ಟು ದಿನದ ಸ್ಮ್ಯಾಕ್ ಡೋನ್ ನೋಡ್ಕೊ ಬಂದ್ಬಿಟ್ಟು ಸಡನ್ ಆಗಿ ಡಬ್ಲ್ಯೂಬ್ ರೋಮನ್ ರೈನ್ಸ್ ಬಂದ್ ಕೂಡಲೇ ಏನಾಗುತ್ತೋ ಗೊತ್ತಿಲ್ಲ ಒಂದು ಅದ್ಭುತವಾದ ಸ್ಮ್ಯಾಕ್ ಡೋನ್ ತಂದು ನಮ್ಮ ಮುಂದೆ ಇಡುತ್ತೆ ಅಂತಾನೆ ಹೇಳ್ಬಹುದು ಅದೇ ರೀತಿಯ ಫೀಲಿಂಗ್ ನನಗೆ ಇವತ್ತು ನೋಡೋದಕ್ಕೆ ಸಿಕ್ತು ರ್ಯಾಂಡ್ ರೋಮನ್ ರೈನ್ಸ್ ಬ್ಲೆಡ್ ಲೈನ್ ಸಖತ್ ಸ್ಟೋರಿ ಅಂತ ಹೇಳ್ಬಹುದು ನಿಮ್ಗೆ ಸ್ಮ್ಯಾಕ್ ಡೋನ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಾರದ ಸ್ಮ್ಯಾಕ್ ಡೋನ್ ಕೂಡ ಇವತ್ತೇ ಇ ಟೆಲಿಕಾಸ್ಟ್ ಮಾಡ್ತಾ ಇದೆ ಅಂದ್ರೆ ಟೇಪಿಂಗ್ ಮಾಡ್ತಾ ಇದೆ ಸೊ ಮುಂದಿನ ವಾರದ ಸ್ಮ್ಯಾಕ್ ಡೋನ್ ನಲ್ಲಿ ಏನೇನಾಯ್ತು ಅಂತ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸಿ ಯು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ